ನಾಳೆ ರಾಜ್ಯ ಬಜೆಟ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 7ನೇ ಬಾರಿಗೆ ಆಯವ್ಯಯ ಮಂಡಿಸ್ತಾ ಇದ್ದಾರೆ ಬಿಎಸ್ವೈ ಬಜೆಟ್ ಮೇಲೆ ರಾಜ್ಯದ ಜನ ಬೆಟ್ಟದಷ್ಟು ನಿರೀಕ್ಷೆನೆ ಇಟ್ಕೊಂಡಿದ್ದಾರೆ ನಾಳಿನ ಬಜೆಟ್ ಬಗ್ಗೆ ಜನರ ನಿರೀಕ್ಷೆ ಏನು ಜನ ಏನಂತಾರೆ ಬನ್ನಿ ನೋಡೋಣ ಬಹುದಿನಗಳ ನಿರೀಕ್ಷೆ ಇದೆ ಬಹಳ ನಿರೀಕ್ಷೆ ಕೂಡ ಇದೆ ಏನಂತಂದ್ರೆ ಉತ್ತರ ಕರ್ನಾಟಕ ಸಹ್ಯಾದ್ರಿ ನಮ್ಮ ಕಪ್ಪದಗುಡ್ಡ ಈ ಒಂದು ಕಪ್ಪದಗುಡ್ಡದಲ್ಲಿ ಔಷಧೀಯ ಸಸ್ಯ ತಾಣಗಳು ಸಾಕಷ್ಟಿವೆ ಇದನ್ನ ಸರ್ಕಾರದಿಂದನೇ ಬಜೆಟ್ ಅಲೋಕೇಶನ್ ಮಾಡಿ ಅಲ್ಲನ್ನ ಅಭಿವೃದ್ಧಿ ಪಡಿಸಿರಿ ಅಂತ ಹೇಳಿ ಬಹುದಿನಗಳಿಂದ ನಾವು ಕೇಳ್ತಾ ಇದೀವಿ ಬಹು ವರ್ಷಗಳಿಂದ ಕೇಳ್ತಾ ಇದೀವಿ ಯಾವುದು ಸರ್ಕಾರ ಕೂಡ ಮಾಡಿಲ್ಲ ಇವತ್ತಿಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡ್ತೇನೆ ಏನು ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಸಂಜೀವಿನಿ ಸಿಗುವಂತ ಒಂದು ಪರ್ವತ ಇರುವಂತ ಕಪ್ಪದಗುಡ್ಡದಲ್ಲಿ ಔಷಧೀಯ ಸಸ್ಯಗಳ ತಾಣಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಬಜೆಟ್ ಅನ್ನು ನೀಡಬೇಕು 2020ನೇ ಸಾಲಿನ ಏನೋ ಒಂದು ಬಜೆಟ್ ಮಂಡನೆ ಆಗಲಿಕ್ಕೆ ಹೋಗ್ತಾ ಇದೆ ಈಗ ಬರುವಂತ ಬಜೆಟ್ನಲ್ಲಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೆ ಅನುದಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಇದೆ ಸರ್ಕಾರ ಮಾಡಿ ತಿಂದೆ ಚಿತ್ರದುರ್ಗ ಟು ಬೆಂಗಳೂರು ಇದಕ್ಕೆ ಭೂಮಿ 200 ಕಿಲೋಮೀಟರ್ ಭೂಮಿ ತಗೋಬೇಕಾಗಿದೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ ದಾವಣಗೆರೆ ಚಿತ್ರದುರ್ಗ ಇದು ಮುಖ್ಯವಾಗಿ ದಾವಣಗೆರೆ ಚಿತ್ರದುರ್ಗ ಭೂಮಿ ಸ್ವಾಧೀನಪಡಿಸಬೇಕಾಗಿದೆ ರೈಲ್ವೆ ಯೋಜನೆಗೆ ಬಜೆಟ್ನಲ್ಲಿ ದಾವಣಗೆರೆಯಲ್ಲಿ ಕೈಗಾರಿಕೆಗೆ ಒತ್ತು ನೀಡಬೇಕು ಅಂತಂದು ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯಪಡಿಸ್ತಾರೆ ರೈತರು ಸಾಲ ಮನ್ನಾದಕ್ಕಿಂತ ಅವ್ರಿಗೆ ಬೆಂಬಲ ಬೆಲೆ ಕೊಡಬೇಕು ಅವರೇನು ಬೆಳೆದಿರ್ತಾರಲ್ಲ ಅದಕ್ಕೆ ಬೆಂಬಲ ಬೆಲೆ ಕೊಟ್ಟರೆ ಅವರೇ ವಾಪಸ್ ದುಡ್ಡು ಕೊಡ್ತಾರೆ ಅದನ್ನು ಫಸ್ಟ್ ಈ ಬಜೆಟ್ಗಳಾಗ ಮಾಡಿ ಮೆನ್ಷನ್ ಮಾಡಿ ಕೊಟ್ಟರೆ ಅವ್ರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗತೈತಿ ಆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏನಿದೆ ಕರ್ನಾಟಕ ಸರ್ಕಾರದ ಏನು ಟ್ಯಾಕ್ಸ್ ಅದಲ್ಲ ಆ ಟ್ಯಾಕ್ಸ್ನ ಕಮ್ಮಿ ಆತಪ್ಪ ಅಂತಂದ್ರೆ ಈ ಡೀಸೆಲ್ದು ಬೆಲೆ ಮತ್ತು ಪೆಟ್ರೋಲ್ ಬೆಲೆನೂ ಕಮ್ಮಿ ಆಗುತ್ತಾ ನಮಗೆ ಟ್ಯಾಕ್ಸಿ ಓಡಿಸ್ಲಿಕ್ಕೂ ಅನುಕೂಲ ಆಗುತ್ತೆ ಸಾಕಷ್ಟು ಜನ ನಿರುದ್ಯೋಗಿದ್ದಾರೆ ಬಾಗಲಕೋಟೆಯಲ್ಲಿ ಈ 2020 ಬಜೆಟ್ನಲ್ಲಿ ಬಾಗಲಕೋಟೆಗೆ ಆದಂಥ ಒಂದು ಮೀಸಲಾತಿ ಇಡಿ ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ ಇಲ್ಲಿಂದ ಜನಗಡೆ ಹೊರಗಡೆ ಹೋಗ್ತಾರೆ ಮಂಗಳೂರು ಬೆಂಗಳೂರು ಹೈದರಾಬಾದು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಆದರೆ ಈ ನಿಟ್ಟಿನಲ್ಲಿ ಬಾಗಲಕೋಟೆ ಜನವನ್ನು ಇಲ್ಲೇ ನೀವು ಕೈಗಾರಿಕೆ ದೊಡ್ಡ ದೊಡ್ಡ ಕಂಪನಿಯನ್ನು ತಂದು ಇಲ್ಲೇ ಲೋಕಲ್ ಇದ್ದವರಿಗೆ ನೀವು ಒಂದು ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಒಂದು ಮಹತ್ವಪೂರ್ಣವಾದಂಥ ಒಂದು ಬಜೆಟನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಇಲ್ಲಿ ನಗರೀಕರಣದ ದೃಷ್ಟಿಯಿಂದ ನೋಡಿದಾಗ ಬಾಗಲಕೋಟೆ ಜಿಲ್ಲೆ ಒಂದು ಪ್ಲಾನ್ ಸಿಟಿ ಅಂತ ನಾವು ಹೇಳ್ತೀವಿ ಆದರೆ ಔದ್ಯೋಗಿಕವಾಗಿ ಬಾಗಲಕೋಟೆ ಜಿಲ್ಲೆ ಇನ್ನೂ ಬಹಳ ಹಿಂದುಳಿದಿದೆ ಈ ಔದ್ಯೋಗೀಕರಣವನ್ನು ಈ ಬಾಗಲಕೋಟೆ ಜಿಲ್ಲೆಗೆ ಈ ಬಜೆಟ್ನಲ್ಲಿ ಒಂದು ಉತ್ತಮವಾದಂಥ ಒಂದು ಬಜೆಟನ್ನು ನೀಡಬೇಕಾಗಿ ಈ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ ಬಡವರ್ಗ ಮತ್ತು ಮಧ್ಯಮ ವರ್ಗದವರ ಗಮನದಲ್ಲಿ ಇಟ್ಕೊಂಡು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗೆ ಜಾಸ್ತಿ ಇರುವುದರಿಂದ ಇವಾಗ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ ಬಜೆಟ್ನಲ್ಲಿ ಅದೇ ರೀತಿಯಾಗಿ ಉದ್ಯೋಗ ಸೃಷ್ಟಿ ಕೂಡ ಜಾಸ್ತಿ ಒತ್ತು ಕೊಡಬೇಕಾಗಿದೆ ಯಾಕಂದರೆ ಕೈಗಾರಿಕೆ ವಲಯ ಆಗಲಿ